ಆರೋಗ್ಯದ ಕಾಳಜಿ ವಿಭಾಗದಲ್ಲಿ ಡಯಟ್ ಅಂದ್ರೆ ಏನು ಪಥ್ಯ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಂಡಿದ್ದೀವಿ ಮುಂದಿನ ವಿಭಾಗ ಮನೆ ಮದ್ದು ಬಿಪಿ ಶುಗರ್ ಅನ್ನೋದು ಈಗ ಸರ್ವೆ ಸಾಮಾನ್ಯವಾಗಿದೆ ವಯಸ್ಸಾಗಿರೋರಲ್ಲಿ ನಮಗೆ ಕಾಣಿಸ್ತಾ ಇತ್ತು ಈಗ ಚಿಕ್ಕ ಚಿಕ್ಕ ಮಕ್ಕಳಲ್ಲೂ ನಾವು ನೋಡಬಹುದು ಬಿಪಿ ಅನ್ನೋದು ಬಿಪಿ ಯಾಕೆ ಬರುತ್ತೆ ಇದಕ್ಕೆ ಮನೆ ಮದ್ದು ಏನು ಅಂತ ಹೇಳಿಬಿಟ್ಟು ಶ್ವೇತಾ ಅವರು ತಿಳಿಸ್ತಾ ಇದ್ದಾರೆ ಬನ್ನಿ ನೋಡ್ಕೊಂಡು ಬರೋಣ ನಮಸ್ಕಾರ ವೀಕ್ಷಕರೇ ನಮಸ್ತೆ ಆಯುಷ್ನ ಮನೆಮದ್ದು ವಿಭಾಗಕ್ಕೆ ಸ್ವಾಗತ ನಾನು ಶ್ವೇತಾ ಇವತ್ತಿನ ನಮ್ಮ ಮನೆಮದ್ದು ಸಂಚಿಕೆಯಲ್ಲಿ ನಾನು ಹೈ ಬ್ಲಡ್ ಪ್ರೆಷರ್ ಅನ್ನು ಕಡಿಮೆ ಮಾಡುವಂತ ಮನೆಮದ್ದನ್ನ ಹೇಳ್ಕೊಡ್ತಾ ಇದೀನಿ ರಕ್ತದೊತ್ತಡ ಬ್ಲಡ್ ಪ್ರೆಷರ್ ಈಗ ಸರ್ವೇ ಸಾಮಾನ್ಯವಾಗಿ ನಾವು ಕೇಳಿಬರುವಂತ ಒಂದು ಕಾಯಿಲೆ ನಮ್ಮ ಹೃದಯದ ನಾಳಗಳಿಗೆ ರಕ್ತ ಪಂಪ್ ಆಗುವಾಗ ಉಂಟಾಗುವಂತ ಒತ್ತಡವನ್ನ ನಾವು ರಕ್ತದೊತ್ತಡ ಅಂತ ಕರೀತೀವಿ ಇದರಲ್ಲಿ ಏರುಪೇರು ಉಂಟಾದಾಗ ಇದು ಹೆಚ್ಚಾದಾಗ ಇದನ್ನ ಹೈ ಬ್ಲಡ್ ಪ್ರೆಷರ್ ಅಂತೀವಿ ಕಡಿಮೆ ಆದಾಗ ಇದನ್ನ ಲೋ ಬ್ಲಡ್ ಪ್ರೆಷರ್ ಅಂತ ಕರೀತೀವಿ ಇದು ನಮ್ಮ ಹೃದಯದ ರಕ್ತನಾಳಗಳ ಕಾಯಿಲೆಗಳಿಗೆ ದಾರಿ ಮಾಡಿ ಕೊಡುತ್ತೆ ಹಾಗೆ ಇದನ್ನ ನಾವು ಸಮಯಕ್ಕೆ ಸರಿಯಾಗಿ ನಿಯಂತ್ರಣಕ್ಕೆ ತೆಗೆದುಕೊಳ್ಳದೆ ಹೋದ್ರೆ ಇದರಿಂದ ಅನೇಕ ಹಾರ್ಟ್ ಪ್ರಾಬ್ಲಮ್ಸ್ ಕಿಡ್ನಿ ಪ್ರಾಬ್ಲಮ್ಸ್ ಮತ್ತು ಸ್ಟ್ರೋಕ್ ಅಂತಹ ಕಾಯಿಲೆಗಳು ಕೂಡ ಶುರುವಾಗುತ್ತೆ ರಕ್ತದೊತ್ತಡ ಇದ್ದಾಗ ನಾವು ಸಮಯಕ್ಕೆ ಸರಿಯಾಗಿ ಇದನ್ನು ನಾವು ಚೆಕ್ ಮಾಡ್ತಾ ಇರಬೇಕು ಹಾಗೆ ನಾವು ಇದಕ್ಕಾಗಿ ರೆಗ್ಯುಲರ್ ಮೆಡಿಕೇಷನ್ ತಗೋತಾ ಇರಬೇಕು ಅದರ ಜೊತೆಗೆ ಇದಕ್ಕೆ ಅನುಗುಣವಾದ ಆಹಾರವನ್ನು ಸೇವಿಸ್ತಾ ಇರಬೇಕು ಓಕೆ ಹಾಗಾದರೆ ಇವತ್ತು ಹೈ ಬ್ಲಡ್ ಪ್ರೆಷರ್ ಅನ್ನು ಕಡಿಮೆ ಮಾಡುವಂತಹ ಒಂದು ಸಿಂಪಲ್ ಆದ ಹೋಮ್ ರೆಮಿಡಿಯನ್ನು ತೋರಿಸ್ತೀನಿ ಬನ್ನಿ ಇದಕ್ಕೆ ಬೇಕಾದಂತಹ ಸಾಮಗ್ರಿಗಳು ಈರುಳ್ಳಿ ಮತ್ತು ಜೇನುತುಪ್ಪ ಇದನ್ನು ತಯಾರಿಸುವಂತಹ ವಿಧಾನ ತುಂಬ ಸುಲಭವಾಗಿದೆ ಬನ್ನಿ ತೋರಿಸ್ತೀನಿ ಮೊದಲು ನಾವು ಕತ್ತರಿಸಿದಂತಹ ಈರುಳ್ಳಿಯನ್ನ ಮಿಕ್ಸಿ ಜಾರ್ಗೆ ಹಾಕೊಳ್ಳೋಣ ಈರುಳ್ಳಿ ಪೇಸ್ಟ್ ಈಗ ರೆಡಿಯಾಗಿದೆ ಈ ಪೇಸ್ಟ್ ಅನ್ನ ನಾವು ಸ್ಟ್ರೈನರ್ಗೆ ಟ್ರಾನ್ಸ್ಫರ್ ಮಾಡಿ ಅದರ ಜ್ಯೂಸ್ ಅನ್ನ ತಗೋಬೇಕಾಗುತ್ತೆ ಈರುಳ್ಳಿ ಜ್ಯೂಸ್ ಅನ್ನ ನಾವು ರೆಡಿ ಮಾಡಿದ್ದೀವಿ ಈಗ ಒಂದು ಬೌಲ್ಗೆ ಒಂದು ಟೀಸ್ಪೂನ್ ಅಷ್ಟು ಈರುಳ್ಳಿ ಜ್ಯೂಸ್ ಹಾಕೋತಾ ಇದ್ದೀನಿ ಅದಕ್ಕೆ ಒಂದು ಟೀಸ್ಪೂನ್ ಅಷ್ಟು ಜೇನುತುಪ್ಪವನ್ನ ಸೇರಿಸ್ಕೋತಾ ಇದ್ದೀನಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಮಿಶ್ರಣವನ್ನ ದಿನಕ್ಕೆ ಎರಡು ಬಾರಿ ಸೇವಿಸೋದ್ರಿಂದ ಹೈ ಬಿಪಿ ಕಡಿಮೆ ಆಗುತ್ತೆ ಈ ಮನೆ ಮದ್ದಿನಲ್ಲಿ ಬಳಸಿರುವಂತಹ ಈರುಳ್ಳಿಯಲ್ಲಿ ಕ್ವಾರ್ಸಿಟಿನ್ ಅನ್ನೋ ನೈಸರ್ಗಿಕವಾದ ರಾಸಾಯನಿಕ ಅಂಶ ಇದೆ ಇದು ಹೃದಯದ ರಕ್ತನಾಳಗಳಲ್ಲಿ ಉಂಟಾಗುವಂತಹ ಕಾಂಟ್ರಾಕ್ಷನ್ ಅನ್ನ ಕಡಿಮೆ ಮಾಡುತ್ತೆ ನೆನಪಿರಲಿ ಈ ಮನೆ ಮದ್ದನ್ನ ನೀವು ಹೈ ಬಿಪಿ ಇದ್ದಾಗ ಮಾತ್ರ ಸೇವಿಸಬೇಕು ಸರಿ ವೀಕ್ಷಕರೇ ಹೈ ಬಿಪಿಗಾಗಿ ಮತ್ತೊಂದು ಮನೆ ಮದ್ದನ್ನ ತೋರಿಸ್ತೀನಿ ಬನ್ನಿ ಹೈ ಬಿಪಿ ಕಂಟ್ರೋಲ್ ಮಾಡುವಂತಹ ಇನ್ನೊಂದು ಮನೆ ಮದ್ದಿಗೆ ಬೇಕಾದಂತ ಸಾಮಗ್ರಿಗಳು ತುಂಬಾ ಸುಲಭ ಕರ್ಪೂಜ ಬೀಜಗಳು ಇದನ್ನ ಬಳಸಿ ಹೇಗೆ ಮನೆ ಮದ್ದನ್ನ ತಯಾರಿಸಬೇಕು ಅಂತ ತೋರಿಸ್ತೀನಿ ಮೊದಲು ಎರಡು ಸ್ಪೂನ್ ಅಷ್ಟು ಕರ್ಪೂಜ ಬೀಜಗಳನ್ನ ನಾವು ಕುಟ್ಟಿ ಪುಡಿ ಮಾಡ್ಕೊಳ್ಳೋಣ ಎರಡು ಸ್ಪೂನ್ ಅಷ್ಟು ಕರ್ಬೂಜ ಬೀಜಗಳನ್ನ ತಗೋತಾ ಇದ್ದೀನಿ ಕರ್ಬೂಜ ಬೀಜಗಳನ್ನ ಕುಟ್ಟಿ ಪುಡಿ ಮಾಡಿದ್ದೀನಿ ಈಗ ಈ ಗ್ಲಾಸ್ಗೆ ಬಿಸಿನೀರನ್ನ ಹಾಕೋತಾ ಇದ್ದೀನಿ ಈ ಬಿಸಿನೀರಿಗೆ ಕುಟ್ಟಿದಂತಹ ಕರ್ಬೂಜ ಪುಡಿಯನ್ನ ಸೇರಿಸ್ತಾ ಇದ್ದೀನಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಗಂಟೆಗಳ ಕಾಲ ಇದು ಚೆನ್ನಾಗಿ ನೆನೆಯಕ್ಕೆ ಬಿಡಬೇಕು ನಂತರ ಇದನ್ನ ಫಿಲ್ಟರ್ ಮಾಡಿ ಸೇವಿಸಬೇಕು ಬಿಪಿ ಲೆವೆಲ್ಸ್ ಹೈ ಇದ್ದಾಗ ಇದನ್ನ ದಿನಕ್ಕೆ ಎರಡು ಬಾರಿ ಸೇವಿಸೋದು ಉತ್ತಮ
ಕರ್ಬೂಜ ಬೀಜಗಳಲ್ಲಿ ಕುಕುರ್ಬೋರ್ಸಿಟಿನ್ ಅನ್ನೋ ಕಾಂಪೌಂಡ್ ಇದೆ. ಇದು ರಕ್ತದ ಕ್ಯಾಪಿಲರಿಗಳನ್ನು ವಿಸ್ತರಿಸುತ್ತೆ, ಹಾಗೆ ಮೂತ್ರಪಿಂಡಗಳ ಕಾರ್ಯವನ್ನು ಸುಧಾರಿಸುತ್ತೆ. ಹೈ ಬಿಪಿಗಾಗಿ ಎರಡು ಮನೆಮದ್ದನ್ನ ತೋರಿಸಿದ್ದೀನಿ. ಖಂಡಿತ ಇದು ನಿಮಗೆ ಉಪಯುಕ್ತವಾಗಿ ಇರುತ್ತೆ ಅಂತ ನಂಬ್ತೀನಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಮನೆಮದ್ದಿನೊಂದಿಗೆ ಭೇಟಿಯಾಗ್ತೀನಿ. ನಮಸ್ತೆ. Click on the bell icon to watch our latest videos.